ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ದಕ್ಷಿಣ ಭಾರತದ ಐದು ರಾಜ್ಯಗಳಾದ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಸಿಎಂಗಳಲ್ಲಿ ಅತ್ಯಂತ ಶ್ರೀಮಂತ ಸಿಎಂ ಯಾರು ಎಷ್ಟು ಶ್ರೀಮಂತ ಬಡವ ಸಿಎಂ ಯಾರು ಯಾರು ಎಷ್ಟು ಓದಿದ್ದಾರೆ ಯಾವ ಸಿಎಂ ಮೇಲೆ ಹೆಚ್ಚು ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ ಈ ಪಟ್ಟಿಯಲ್ಲಿ ಕರ್ನಾಟಕದ ಸಿಎಂ ಬಸವರಾಜ ಬೊಮ್ಮಾಯಿ ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಾರ್ಷಿಕ ಆದಾಯ ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿಯ ವಾರ್ಷಿಕ ಆದಾಯ ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿ ಕೇರಳ ಸಿಎಂ ಪಿಣರಾಯಿ ವಿಜಯೇಂದ್ರ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಎಂಟು ಏಳು ಲಕ್ಷ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ರ ವರ್ಷದ ಆದಾಯ ಇಪ್ಪತ್ತೆಂಟು ಲಕ್ಷ ಆಂಧ್ರ ಸಿಎಂ ಜಗನ್ ಆದಾಯ ಬರೋಬ್ಬರಿ ಇಪ್ಪತ್ತೈದು ಕೋಟಿ ತೆಲಂಗಾಣದ ಕೆಸಿಆರ್ ಆದಾಯ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಆದಾಯದ ವಿಚಾರದಲ್ಲಿ ಜಗನ್ ನಂಬರ್ ಒನ್ ಸ್ಥಾನದಲ್ಲಿದ್ರೆ ಕೆಸಿಆರ್ ಸೆಕೆಂಡ್ ಸ್ಟಾಲಿನ್ ಥರ್ಡ್ ಬೊಮ್ಮಾಯಿ ನಾಲ್ಕು ಮತ್ತು ಪಿಣರಾಯಿ ಐದನೇ ಸ್ಥಾನದಲ್ಲಿದ್ದಾರೆ ಪತ್ನಿಯ ವಾರ್ಷಿಕ ಆದಾಯ ಸಿಎಂ ಬಸವರಾಜ ಬೊಮ್ಮಾಯಿ ಪತ್ನಿಯ ವಾರ್ಷಿಕ ಆದಾಯವು ಆದಾಯ ತೆರಿಗೆ ಮಿತಿ ಒಳಗೇನೆ ಬರುತ್ತೆ ಹೀಗಾಗಿ ಅವರ ವಾರ್ಷಿಕ ಆದಾಯ ಶೂನ್ಯ ಅಂತ ಘೋಷಿಸಿಕೊಂಡಿದ್ದಾರೆ ಪಿಣರಾಯಿ ವಿಜಯನ್ ಪತ್ನಿಯ ಆದಾಯ ಹದಿನಾರು ಸಾವಿರ ರೂಪಾಯಿ ಸ್ಟಾಲಿನ್ ಪತ್ನಿಯ ಆದಾಯ ನಾಲ್ಕು ಲಕ್ಷ ಜಗನ್ ಪತ್ನಿಯ ಆದಾಯ ಬರೋಬ್ಬರಿ ಹನ್ನೆರಡು ಕೋಟಿ ಕೆ ಪತ್ನಿಯ ಆಸ್ತಿ ಶೂನ್ಯ ಈ ಪಟ್ಟಿಯಲ್ಲಿ ಜಗನ್ ಪತ್ನಿ ಮೊದಲ ಸ್ಥಾನದಲ್ಲಿದ್ರೆ ಸ್ಟಾಲಿನ್ ಪತ್ನಿ ಎರಡು ಮತ್ತು ಪಿಣರಾಯಿ ಪತ್ನಿ ಮೂರನೇ ಸ್ಥಾನದಲ್ಲಿದ್ದಾರೆ ಬೊಮ್ಮಾಯಿ ಮತ್ತು ಕೆಸಿಆರ್ ಪತ್ನಿ ಕೊನೆ ಸ್ಥಾನದಲ್ಲಿದ್ದಾರೆ ಶಿಕ್ಷಣ ಫ್ರೆಂಡ್ಸ್ ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಇ ಪದವಿ ಪಡೆದಿದ್ದಾರೆ ಕೇರಳ ಸಿಎಂ ಪಿಣರಾಯಿ ಸೆಕೆಂಡ್ ಪಿಯುಸಿ ವರೆಗೆ ಓದಿದ್ದಾಗಿ ಘೋಷಿಸಿಕೊಂಡಿದ್ದಾರೆ ಆದರೆ ಕೇರಳ ಮುಖ್ಯಮಂತ್ರಿಗಳ ವೆಬ್ಸೈಟ್ನಲ್ಲಿ ಬಿಎ ಎಕನಾಮಿಕ್ಸ್ ಅಂತಿದೆ ಇನ್ನು ಎಂ ಕೆ ಸ್ಟಾಲಿನ್ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಬಿಎಸ್ಸಿ ಪದವಿ ಪಡೆದಿದ್ದಾರೆ ಜಗನ್ಮೋಹನ್ ರೆಡ್ಡಿ ಬಿಕಾಂ ಪದವಿ ಪಡೆದಿದ್ದಾರೆ ಚಂದ್ರಶೇಖರ್ ರಾವ್ ಬಿಎ ಪದವಿ ಪಡೆದಿದ್ದಾರೆ ಸೊ ಪಿಣರಾಯಿ ಕೂಡ ಬಿಎ ಅಂತಾದ್ರೆ ಎಲ್ಲ ಐದು ಸಿಎಂಗಳು ಪದವಿ ಪದವಿವರೆಗೆ ಶಿಕ್ಷಣ ಪಡೆದಿದ್ದಾರೆ ಅಂತರ್ಥ ಕ್ರಿಮಿನಲ್ ಕೇಸ್ ಗಳು ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಪಿಣರಾಯಿ ವಿಜಯನ್ ವಿರುದ್ಧ ಎರಡು ಕ್ರಿಮಿನಲ್ ಕೇಸ್ ಬಾಕಿ ಇದೆ ಎಂ ಕೆ ಸ್ಟಾಲಿನ್ ವಿರುದ್ಧ ನಲವತ್ತೇಳು ಕೇಸ್ ಪೆಂಡಿಂಗ್ ಇದೆ ಜಗನ್ ವಿರುದ್ಧ ಮೂವತ್ತೆಂಟು ಕೇಸ್ ಚಂದ್ರಶೇಖರ್ ರಾವ್ ವಿರುದ್ಧ ಬರೋಬ್ಬರಿ ಅರವತ್ನಾಲ್ಕು ಕ್ರಿಮಿನಲ್ ಕೇಸ್ ಬಾಕಿ ಇದೆ ಅನ್ನೋದು ಗಮನಾರ್ಹ ಸೋ ಹೆಚ್ಚು ಕ್ರಿಮಿನಲ್ ಕೇಸ್ ಬಾಕಿ ಇರೋ ಸಿಎಂಗಳಲ್ಲಿ ಕೆಸಿಆರ್ ಮೊದಲ ಸ್ಥಾನದಲ್ಲಿದ್ದರೆ ಸ್ಟಾಲಿನ್ ಎರಡನೇ ಸ್ಥಾನ ಜಗನ್ ಮೂರನೇ ಸ್ಥಾನ ಪಿಣರಾಯಿ ವಿಜಯನ್ ನಾಲ್ಕು ಮತ್ತು ಬಸವರಾಜ ಬೊಮ್ಮಾಯಿ ಐದನೇ ಸ್ಥಾನದಲ್ಲಿದ್ದಾರೆ ಸಾಲ ಅಥವಾ ಹೊಣೆಗಾರಿಕೆ ಸಿಎಂ ಬಸವರಾಜ ಬೊಮ್ಮಾಯಿ ಕುಟುಂಬವು ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ಸಾಲ ಹೊಂದಿದೆ ಪಿಣರಾಯಿ ವಿಜಯನ್ ಮತ್ತು ಎಂ ಕೆ ಸ್ಟಾಲಿನ್ ಹೆಸರಲ್ಲಿ ಯಾವುದೇ ಸಾಲ ಇಲ್ಲ ಜಗನ್ ಕುಟುಂಬವು ಬರೋಬ್ಬರಿ ಎಪ್ಪತ್ತು ಕೋಟಿ ಸಾಲ ಹೊಂದಿದೆ ಚಂದ್ರಶೇಖರ್ ರಾವ್ ಹೆಸರಲ್ಲಿ ಎಂಟು ಪಾಯಿಂಟ್ ಎಂಟು ಎಂಟು ಕೋಟಿ ಸಾಲ ಇದೆ ಅಲ್ಲಿಗೆ ಸಾಲದ ವಿಚಾರದಲ್ಲಿ ಜಗನ್ ಫಸ್ಟ್ ಕೆಸಿಆರ್ ಸೆಕೆಂಡ್ ಬಸವರಾಜ ಬೊಮ್ಮಾಯಿ ಥರ್ಡ್ ಇದ್ದಾರೆ ಅಂತರ್ಥ ಒಟ್ಟು ಆಸ್ತಿ ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಕುಟುಂಬದ ಒಟ್ಟು ಆಸ್ತಿ ಎಂಟು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕುಟುಂಬದ ಒಟ್ಟು ಆಸ್ತಿ ಬರೀ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ರ ಒಟ್ಟು ಆಸ್ತಿ ಎಂಟು ಪಾಯಿಂಟ್ ಎಂಟು ಎಂಟು ಕೋಟಿ ಆಂಧ್ರಪ್ರದೇಶ ಸಿಎಂ ಜಗನ್ಮೋಹನ್ ರೆಡ್ಡಿ ಕುಟುಂಬದ ಆಸ್ತಿ ಬರೋಬ್ಬರಿ ಐನೂರ ಹತ್ತು ಕೋಟಿ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಕುಟುಂಬದ ಒಟ್ಟು ಆಸ್ತಿ ಇಪ್ಪತ್ಮೂರು ಕೋಟಿ ಅಲ್ಲಿಗೆ ದಕ್ಷಿಣ ಭಾರತದ ಸಿಎಂಗಳಲ್ಲಿ ಐನೂರ ಹತ್ತು ಕೋಟಿಯ ಆಸ್ತಿ ಹೊಂದಿರೋ ಆಂಧ್ರ ಸಿಎಂ ಜಗನ್ನೇ ಶ್ರೀಮಂತ ಅಂತಾಯಿತು ಎರಡನೇ ಸ್ಥಾನದಲ್ಲಿ ಕೆಸಿಆರ್ ಮೂರನೇ ಸ್ಥಾನದಲ್ಲಿ ಬೊಮ್ಮಾಯಿ ನಾಲ್ಕನೇ ಸ್ಥಾನದಲ್ಲಿ ಸ್ಟಾಲಿನ್ ಮತ್ತು ಐದನೇ ಸ್ಥಾನದಲ್ಲಿ ಪಿಣರಾಯಿ ವಿಜಯನ್ ಇದ್ದಾರೆ ರಾಜಕೀಯ ಪಕ್ಷ ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಬಿಜೆಪಿ ಪಕ್ಷದವರು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಿಪಿಐಎಂ ಪಕ್ಷದವರು ತಮಿಳುನಾಡಿನ ಎಂಕೆ ಸ್ಟಾಲಿನ್ ಡಿಎಂಕೆ ಪಕ್ಷದವರು ಆಂಧ್ರದ ವೈಎಸ್ ಜಗನ್ಮೋಹನ್ ರೆಡ್ಡಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದವರು ತೆಲಂಗಾಣದ ಕೆ ಚಂದ್ರಶೇಖರ್ ರಾವ್ ಬಿಆರ್ಎಸ್ ಎಸ್ ಅಥವಾ ಭಾರತ್ ರಾಷ್ಟ್ರ ಸಮಿತಿ ಪಕ್ಷದವರು ಇದರ ಹಿಂದಿನ ಹೆಸರು ಟಿ ಆರ್ ಎಸ್ ಅಂತಿತ್ತು ವಯಸ್ಸು ಸಿಎಂ ಬಸವರಾಜ ಬೊಮ್ಮಾಯಿಗೆ ಅರವತ್ಮೂರು ವರ್ಷ ವಯಸ್ಸು ಪಿಣರಾಯಿಗೆ ಎಪ್ಪತ್ತೇಳು ವರ್ಷ ಎಂ ಕೆ ಸ್ಟಾಲಿನ್ಗೆ ಸುಮಾರು ಎಪ್ಪತ್ತು ವರ್ಷ ಜಗನ್ಮೋಹನ್ ರೆಡ್ಡಿಗೆ ಐವತ್ತು ವರ್ಷ ಮತ್ತು ಕೆ ಚಂದ್ರಶೇಖರ್ ರಾವ್ಗೆ ಅರವತ್ತೊಂಬತ್ತು ವರ್ಷ ವಯಸ್ಸು ಸೊ ವಯಸ್ಸಿನಲ್ಲಿ ಕೇರಳ ಸಿಎಂ ಹಿರಿಯರು ನಂತರದ ಸ್ಥಾನದಲ್ಲಿ ಸ್ಟಾಲಿನ್ ಕೆ ಸಿ ಆರ್ ಬೊಮ್ಮಾಯಿ ಮತ್ತು ಜಗನ್ ಬರ್ತಾರೆ ಅಲ್ಲಿಗೆ ದಕ್ಷಿಣ ಭಾರತದ ಕಿರಿಯ ಸಿಎಂ ಅಂದ್ರೆ ಅದು ಜಗನ್ ಅಂತಾಯ್ತು ಪತ್ನಿ ಮತ್ತು ಮಕ್ಕಳು ಕೊನೆಯದಾಗಿ ಐದು ಸಿಎಂಗಳ ಪತ್ನಿ ಮತ್ತು ಮಕ್ಕಳು ಹೇಗಿದ್ದಾರೆ ಅಂತ ನೋಡೋದಾದ್ರೆ ಬಸವರಾಜ ಬೊಮ್ಮಾಯಿಯ ಪತ್ನಿ ಹೆಸರು ಚೆನ್ನಮ್ಮ ಇವರಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪತ್ನಿ ಹೆಸರು ಕಮಲಾ ವಿಜಯನ್ ಇವರಿಗೂ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಪತ್ನಿ ಹೆಸರು ದುರ್ಗಾ ಸ್ಟಾಲಿನ್ ಇವರಿಗೂ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಪತ್ನಿ ಹೆಸರು ವೈಎಸ್ ಭಾರತಿ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ಪತ್ನಿ ಹೆಸರು ಶೋಭಾ ರಾವ್ ಇವರಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಸೊ ಫ್ರೆಂಡ್ಸ್ ಇದಿಷ್ಟು ದಕ್ಷಿಣ ಭಾರತದ ಐದು ರಾಜ್ಯಗಳ ಸಿಎಂಗಳ ಪೈಕಿ ದುಡ್ಡಿನಲ್ಲಿ ಯಾರು ಶ್ರೀಮಂತರು ಯಾರು ಎಷ್ಟು ಓದಿದ್ದಾರೆ ಯಾರು ಯಾವುದರಲ್ಲಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವೆಲ್ಲವನ್ನ ಅವರು ಎಲೆಕ್ಷನ್ ಗೆ ನಿಲ್ಲುವಾಗ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಆಫಿಡವಿಟ್ ಆಧಾರದಲ್ಲಿ ಹೇಳಿದ್ದೀವಿ ಇವರಲ್ಲಿ ಬೆಸ್ಟ್ ಸಿಎಂ ಯಾರು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ バダー。